ಕೆಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಹೋಗೋದು ಮೊದಲೇ ಗೊತ್ತಿತ್ತು, ನಿನ್ನೆ ಅವರು ಈ ಬಗ್ಗೆ ಮಾತಾಡಿದ್ದಾರಲ್ಲ, ಸಮಾವೇಶವನ್ನ ಮಾಡಿ ಬಹಿರಂಗವಾಗಿ ಆ ಬಗ್ಗೆ ಹೇಳಿದ್ದಾರಲ್ಲ ಅಂತ ಹೇಳಿದ್ದಾರೆ. ಸಭೆ ಮಾಡಿ ಅವರು ಈ ಬಗ್ಗೆ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಆದ್ರೆ ಪರ್ಸನಲಿ ನನಗೆ ತುಂಬಾ ದುಃಖ ಆಗ್ತಾ ಇದೆ, ಯಾಕಂದ್ರೆ ನನ್ನ ಜೊತೆ ತುಂಬಾ ಆತ್ಮೀಯವಾಗಿ ಇದ್ದಂತಹ ನಾಯಕ, ಒಳ್ಳೆ ಒಡನಾಟವನ್ನ ಹೊಂದಿದ್ದಂತಹ ನಾಯಕ ಬಿಜೆಪಿ ಪಕ್ಷವನ್ನ ತೊರೆದು ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಅಂತಂದ್ರೆ ಸಹಜ, ನೋವಾಗೋದು ಸಹಜ ಅಂತ ಹೇಳಿದ್ದಾರೆ. ಅವರು ಬಿಟ್ಟು ಹೋಗ್ತಿರೋದು ನನಗೆ ತುಂಬಾ ದುಃಖ ಆಗ್ತಿದೆ ಅಂತ ಅಂದಿದ್ದಾರೆ. ಆದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಾ ಸಂದರ್ಭದಲ್ಲಿ ತುಂಬಾ ಸರ್ಪ್ರೈಸಿಂಗ್ ಅಂತ ಏನು ಅನ್ನಿಸ್ತಿಲ್ಲ ಅವರ ರಿಯಾಕ್ಷನ್. ಬಿಜೆಪಿ ನಾಯಕರಿಗೆ ಮೊದಲೇ ಈ ಬಗ್ಗೆ ಗೊತ್ತಿತ್ತು ಅನ್ನೋ ರೀತಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ಅವರಿಗೆ ಆಗಿರುವಂತಹ ಬೇಜಾರನ್ನ ಮಾತ್ರ ಅವರು ವ್ಯಕ್ತಪಡಿಸಿದ್ದಾರೆ. ಈಗಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಭೆ ಮುಂದುವರೆದಿದೆ. ಈ ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ಆಗ್ತಾ ಇದೆ. ಬೆಳಗಾವಿ ರಾಜಕೀಯದ ಲಾಭ ನಷ್ಟದ ಬಗ್ಗೆ ಸದ್ಯಕ್ಕೆ ಚರ್ಚೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೋ ಅಥವಾ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತಿದ್ದಾರೋ, ಸ್ಟ್ರಾಟಜಿ ಮಾಡ್ತಿದ್ದಾರೋ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಬೆಳವಣಿಗೆ ಆಗ್ಬೇಕು ಅಂತ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.